ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಒಂದು ವಿಡಿಯೋ ತೋರಿಸಿದ್ದೆ, ತೋಳ್ ಇಲ್ದಂಗೆ ಯಾವ ಥರ ಒಂದು ಬ್ಲೌಸನ್ನು ತೋರಿಸೋದು ಅಂತ. ಆ ವಿಡಿಯೋ ಇಷ್ಟ ಸಾರಿ ಆ ಬ್ಲೌಸ್ ಇಷ್ಟ ಆಗಿಬಿಟ್ಟು ಅವ್ರ ಫ್ರೆಂಡ್ ಒಬ್ಬರು ಸೇಮ್ ಬಟ್ಟೆಯನ್ನು ಸೇಮ್ ಸ್ಯಾರಿಯನ್ನು ತಂದುಕೊಟ್ಟು ನನಗೆ ಅದೇ ಥರ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ದಾರೆ. ಆದರೆ ತೋಳ್ ಇದನ್ನು ಇದು ಬೇರೆ ಅಳತೆ, ಬೇರೆ ಅಳತೆಯಿಂದ ತಂದುಕೊಟ್ಟಿದ್ದಾರೆ. ಈಗ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ತೋಳಿನ ಅಳತೆ ಬೇಕಾಗಿಲ್ಲ ಫ್ರೆಂಡ್ಸ್. ತೋಳನ್ನು ನಾವು ಯಾವುದೇ ಕಟ್ಟಿಂಗ್ ಮಾಡಲ್ಲ, ಒಂದೇ ಕಟ್ಟಿಂಗ್ ಇರುತ್ತೆ. ಅಂದರೆ ನಾರ್ಮಲ್ ಕಟ್ಟಿಂಗ್ ಇರುತ್ತೆ. ಇದಕ್ಕೆ ನಾನು ಈ ಥರ ಉದ್ದನೇ ತೊಗೊತಾ ಇದ್ದೀನಿ. ಏನು ಇತ್ತು ಅದನ್ನು ಕರೆಕ್ಟಾಗಿ ನಮಗೆ ಎಷ್ಟು ಎದೆ ಸುತ್ತಳತೆ ಬೇಕೋ ಅಷ್ಟೇ ತೆಗೆದುಕೊಳ್ಳಿ ಫ್ರೆಂಡ್ಸ್. ಎಕ್ಸ್ಟ್ರಾ ಏನಿಲ್ಲ. ನೀವು ಮಿನಿಮಮ್ 60 ಸೆಂಟಿಮೀಟರ್ಗೆಲ್ಲ ಈ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ನೋಡಿ, ಕರೆಕ್ಟಾಗಿ ನಾನು ಇಟ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಬೇಡ ಫ್ರೆಂಡ್ಸ್, ಎಕ್ಸ್ಟ್ರಾ ಬಟ್ಟೆ ಬೇಡ. ನೀವು ಕಡಿಮೆ ಬಟ್ಟೆ ಇದ್ದಾಗ ಆರಾಮಾಗಿ ಈ ಥರ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಬೋದು. ಯಾವುದೇ ತೋಳನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಫ್ರೆಂಡ್ಸ್. ನೋಡಿ, ನೀಟಾಗಿ ನನಗೆ ಎಷ್ಟು ಬೇಕೋ ಎದೆ ಸುತ್ತಳತೆಗೆ ಅಷ್ಟನ್ನು ಇಟ್ಕೊತಾ ಇದ್ದೀನಿ. ಇದಕ್ಕೆ ತೋಳು ಅಂತ ಯಾವುದೇ ಒಂದು ಇದಿಲ್ಲ. ನೋಡಿ, ಇಲ್ಲಿಟ್ಟಿದ್ದೀನಿ. ಇನ್ನು ನಾನು ಬ್ಲೌಸಿನ ಉದ್ದ ಆಗಿರ್ಬೋದು ಅಥವಾ ಎದೆ ಸುತ್ತಳತೆ ಆಗಿರ್ಬೋದು ಏನನ್ನು ನೋಡಿಲ್ಲ. ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಸುಮ್ಮನೆ ಇಟ್ಕೊಂಡಿದ್ದೀನಿ. ಈಗ ನೋಡೋಣ ಎದೆ ಸುತ್ತಳತೆ ಎಷ್ಟೈತೆ ನೋಡೋಣ. ಇದಕ್ಕೇಂತ ಎಕ್ಸ್ಟ್ರಾ ಏನು ಇಟ್ಕೊಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಎಷ್ಟೈತೋ ಅಷ್ಟನ್ನೇ ತೆಗೆದುಕೊಬೇಕಾಗುತ್ತೆ. ನೋಡ್ತಾ ಇರ್ಬೋದು 10.5 ಐತಿ, 10.5 ಎದೆ ಸುತ್ತಳತೆ ಐತೆ. 10.5 ಪ್ಲಸ್ 1.5 ಎಕ್ಸ್ಟ್ರಾ, 10.5 11.5 12ರವರೆಗೂ ತೊಗೊಬೋದು. 12.5 ಐತೆ, ನೋಡ್ತಾ ಇರ್ಬೋದು. ಈಗ ಕರೆಕ್ಟಾಗಿ 10.5 ನಾನೊಂದು ಮಾರ್ಕನ್ನು ಹಾಕ್ತೀನಿ. ಪ್ಲಸ್ 2 ಇಂಚಸ್ ಮಾರ್ಜಿನ್ಗೆ ಅಂದ್ಬಿಟ್ಟು ನಾನು ಸುಮ್ಮನೆ ಮಾಡಿಸ್ಕೊಂಡಿದ್ದೆ, ಅಷ್ಟಕ್ಕೆ ಕರೆಕ್ಟಾಗೈತೆ. ಇಲ್ಲೂ ಕೂಡ ನಿಮಗೆ ಬ್ಲೌಸ್ ಅಲುಗಾಡದಲ್ಲೇ ಇರಬೇಕು ಅಂದರೆ ಗುಂಡುಪಿನ್ಗಳನ್ನು ಹಾಕ್ಕೊಳ್ಳೇಬೇಕು ಫ್ರೆಂಡ್ಸ್. ಈಗ ಇದು ಮುಂಭಾಗದಾಗಿರೋದ್ರಿಂದ ಬ್ಲೌಸ್ ಉದ್ದಕ್ಕಿಂತ 2 ಇಂಚ್ ಎಕ್ಸ್ಟ್ರಾವನ್ನು ತೊಗೊತೀನಿ. ಈ ಥರ ನೋಡ್ಕೊಳ್ಳಿ, 14 ಇಂಚ್ ಐತೆ ಬ್ಲೌಸಿನ ಉದ್ದ ಬಂದು 14 ಇಂಚ್ ಕರೆಕ್ಟಾಗಿ. ಅದಕ್ಕಿಂತ ಪ್ಲಸ್ 2 ಇಂಚಸ್ಸನ್ನು ಎಕ್ಸ್ಟ್ರಾ ತೊಗೊತೀನಿ. ಇದು ಫ್ರಂಟ್ ಪಾರ್ಟ್, 14 ಪ್ಲಸ್ 2 16 ಇಂಚನ್ನು ತೆಗೆದುಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 16ಕ್ಕೆ ನಾನು ಒಂದು ಮಾರ್ಕನ್ನು ಹಾಕ್ತೀನಿ ಇಲ್ಲಿಗೆ. ಇಲ್ಲಿಂದ 15 ಇಂಚಿಗೆ ಹಾಕ್ತೀನಿ, ಕರೆಕ್ಟಾಗಿ ಸಾಕಾಗುತ್ತೆ. ನೋಡ್ತಾ ಇರ್ಬೋದು 15 ಇಂಚಿಗೆ. ನೋಡಿ, 15ರಿಂದ 15ಕ್ಕೆ ಮಾರ್ಕ್ ಹಾಕ್ತಾ ಇದ್ದೀನಿ, ಸಾಕಾಗುತ್ತೆ. ಇಷ್ಟನ್ನು ಕಟ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇರಲಿ. ಸ್ಲೀವ್ ಇಲ್ಲ ಅಂತ ಏನು ಎಕ್ಸ್ಟ್ರಾ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟು ಕರೆಕ್ಟಾಗಿ ಬೇಕು. ಇಲ್ಲಿಗೆ ಕರೆಕ್ಟಾಗಿ ನಾವು ಈ ಥರ ಮಾರ್ಕ್ ಮಾಡ್ಕೊಂಡ್ರು ಅಷ್ಟಕ್ಕೆ ಬರುತ್ತೆ. ನೋಡಿ, ಏನು ಕರೆಕ್ಟಾಗಿ ನಾನು ಮಾಡಿದ್ನೋ ಅದು ಕರೆಕ್ಟಾಗಿ ಸೆಂಟ್ರಿಗೈತೆ. ನೋಡಿ, ಸೆಂಟರಲ್ಲಿ ಮಾರ್ಕ್ ಹಾಕಿರೋದು ಕರೆಕ್ಟಾಗದೆ. ಈಗ ನಾವು ಬ್ಲೌಸಿನ ಉದ್ದ ಬಂದು
16 ಇಂಚು 14 ಪ್ಲಸ್ 2 ಇಂಚಸ್ ಮುಂದೆಗಡೆ ಎಕ್ಸ್ಟ್ರಾ ತಗೊಂಡಿದ್ದೀನಿ ನೋಡ್ತಾ ಇರಬಹುದು ಪ್ಲಸ್ 1 ಇಂಚು ಮುಂದೆಗಡೆ ಎಕ್ಸ್ಟ್ರಾ ತಗೊಂಡಿದ್ದೀನಿ ಬ್ಲೌಸ್ ಉದ್ದಕ್ಕಿಂತ ನೋಡ್ತಾ ಇರಬಹುದು ಕರೆಕ್ಟ್ ಆಗಿ 16 ಇಂಚು ಬ್ಲೌಸ್ ಉದ್ದ ಐತೆ 14 ಇದ್ದಿದ್ದಕ್ಕೆ 16 ಅನ್ನು ತಗೊಂಡಿದ್ದೀನಿ ಪ್ಲಸ್ 2 ಇಂಚಸ್ ಅನ್ನು ತಗೊಂಡಿದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ ಗೋಸ್ಕರ ಇದರೊಳಗೆ ಬೇರೆ ಯಾವುದು ಡಿಫರೆನ್ಸ್ ಇರಲ್ಲ ಫ್ರೆಂಡ್ಸ್ ಸೇಮ್ ಇರುತ್ತೆ ಆದರೆ ನಾವು ತೋಳನ್ನು ಮಾತ್ರ ಕೂಡಿಸಲ್ಲ ಇಲ್ಲಿ ಬಂದು 4 ಇಂಚಸ್ ಅನ್ನು ತಗೊಂತಾ ಇದ್ದೀನಿ ಬೆಲ್ಟ್ ಪಟ್ಟಿಗೆ ಅಂದ್ಬಿಟ್ಟು ಇಲ್ಲಿಂದ 3 ಇಂಚ ಅನ್ನು ತಗೆದುಕೊಂಡ್ರೆ ಸಾಕಾಗುತ್ತೆ ಇವ್ರದ್ದೇನು ಜಾಸ್ತಿ ಎಲ್ಲ ಬೇಡ ಫ್ರೆಂಡ್ಸ್ ಚೆಸ್ಟ್ ಜಾಸ್ತಿ ಆ ತರದೆಲ್ಲ ಏನು ಬೇಡ ಇಷ್ಟೇ ನಾರ್ಮಲ್ ಆಗಿ ಸಾಕಾಗುತ್ತೆ 2 ಇಂಚಸ್ ಅಷ್ಟೇ ಸಾಕಾಗುತ್ತೆ ಏನು ಬೇಡ ಎಕ್ಸ್ಟ್ರಾ ಇಲ್ಲ ನೆಕ್ ಅನ್ನ ತಗೆದುಕೊಳ್ಳೋಣ ಈ ಡಿಸೈನ್ ಗೆ ಒಂದು ಸ್ವಲ್ಪ ನೆಕ್ ಅನ್ನ ಜಾಸ್ತಿ ತಗೆದುಕೊಳ್ಳಬೇಕಾಗುತ್ತೆ ಅದರಿಂದ ಈ 10 ವರೆ ಎದೆ ಸುತ್ತಳ್ತೆ ಇರೋದ್ರಿಂದ ನಾನು 2.5 ವರೆಗೂ ನೆಕ್ ಅನ್ನ ತಗೆದುಕೊಳ್ತೀನಿ ಫ್ರೆಂಡ್ಸ್ ಏನು ತೊಂದರೆ ಆಗಲ್ಲ 2.5 ಗೆ ನಾನು ಮಾರ್ಕ್ ಅನ್ನ ಹಾಕ್ತಾ ಇದೀನಿ ಇಲ್ಲಿಂದ ಬಂದು ಶೋಲ್ಡರ್ ನಾವು ನಾರ್ಮಲ್ ಆಗಿ 3 ಇಂಚಸ್ ಅನ್ನು ತಗೆದುಕೊಳ್ತೀವಲ್ವಾ ಫ್ರೆಂಡ್ಸ್ ಅದಕ್ಕೆ ಪ್ಲಸ್ 1.5 ಇಂಚಸ್ ಅಥವಾ 2 ಇಂಚಸ್ ಅನ್ನು ಎಕ್ಸ್ಟ್ರಾ ತಗೆದುಕೊಳ್ಬೋದು ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಎಲ್ಲ ತಗೆದುಕೊಳ್ಳಬೇಡಿ ನಾನು ಇಲ್ಲಿ ಬಂದು 1.5 ಇಂಚಸ್ ಅನ್ನು ಎಕ್ಸ್ಟ್ರಾ ತಗೆದುಕೊಳ್ತೀನಿ ಅಷ್ಟೇ ನಾರ್ಮಲ್ ಏನು ಇರುತ್ತೆ ಅದಕ್ಕಿಂತ 1.5 ಇಂಚು ನಾನು ಇಲ್ಲಿ 3 ಇಂಚಸ್ ಅನ್ನು ನೋಡ್ತಾ ಇರ್ಬೋದು 3 ಇಂಚಸ್ಗೆ ಮಾಡಿ ಕರೆಕ್ಟಾಗಿ 3 ತಗೊಳ್ಳಿ ಫ್ರೆಂಡ್ಸ್ 3 ಇಲ್ಲಿಂದ ಬಂದು 4.5 ಇಷ್ಟನ್ನು ತೆಗೆದುಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನಮಗೆ ಈಗ ಬಂದು ಮೇಲಿನಿಂದ ಕೆಳಕ್ಕೆ ಬಂದು ಇದಕ್ಕೆ ನಾವು ಯಾವುದೇ ಒಂದು ಇದನ್ನು ಹಾಕಂಗಿಲ್ಲ ಫ್ರೆಂಡ್ಸ್ ಏನನ್ನು ಮಾಡೋಂಗಿಲ್ಲ ಸ್ಲೀವನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಮೇಲಿನಿಂದ ಕೆಳಕ್ಕೆ 6.5 ನಾನು ಮಾರ್ಕನ್ನು ಹಾಕ್ತೀನಿ ಅಥವಾ 6 ತೆಗೆದುಕೊಂಡ್ರೆ ಓಕೆ ನಾವು ಯಾವುದು ಇದನ್ನು ಮಾಡಿಲ್ಲ ಇರೋದ್ರಿಂದ ಇಷ್ಟನ್ನು ತೆಗೆದುಕೊಂಡ್ರೆ ಓಕೆ ಆಗಿರುತ್ತೆ ಇದನ್ನು ಈ ಥರ ಒಂದು ಶೇಪನ್ನು ಕೊಟ್ಟು ಇದಕ್ಕೆ ಒಂದು ಇದು ಏನು ನೀವೆಲ್ಲ ಅಂದ್ಕೊಂಡಿರ್ತೀರಲ್ವ ಇದು ಹಿಂಭಾಗ 1.5 ಒಂದೇ ಶೇಪು ಸಾಕಾಗುತ್ತೆ 1.5 ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ 1.5 ಈ ಥರ ಒಂದು ಮಾಡ್ತಾ ಇದ್ದೀನಿ ನೋಡಿ ಈ ಥರ 1.5 ಇಂಚ್ಗೆ ಮತ್ತು ಇಲ್ಲಿ ನಾವು ಸ್ವಲ್ಪ ಮುಂದಕ್ಕೆ ಈ ಥರ ಎಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈ ಥರ ಕೊಡಬೇಕಾಗುತ್ತೆ ನಾವೇನು ಬೋಟ್ ನೆಕ್ಕಲ್ಲೆಲ್ಲ ಕೊಡ್ತೀವಿ ಆ ಥರ ಸೇಮ್ ಮೆಥಡನ್ನು ಫಾಲೋ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಈ ಥರ ಬರುತ್ತೆ ಸೇಮ್ ಇಲ್ಲಿಗೆ ನಮ್ಮದು ಸ್ಟಿಚಿಂಗ್ ಬರುತ್ತೆ ಇಲ್ಲಿ ಬಂದು ನೆಕ್ಕು ಫ್ರಂಟಲ್ಲಿ ಸ್ವಲ್ಪ ಬ್ರಾಡ್ ಮಾಡಬೇಕಾಗುತ್ತೆ ನಾನು ಅವ್ರಿಗೆ ಫ್ರಂಟಲ್ಲೂ ಕೂಡ ಈ ಥರ ಬೇಕಂತೆ ಫ್ರಂಟಲ್ಲಿ ಕೂಡ ಈ ಥರ ಬೇಕು ಬ್ಯಾಕಲ್ಲೂ ಕೂಡ ಈ ಥರನೇ ಕೇಳಿದ್ದಾರೆ ಫ್ರಂಟು ಮತ್ತು ಬ್ಯಾಕ್ ಎರಡು ಈ ಥರನೇ ಕೇಳಿದ್ದಾರೆ ನಾನು ಈ ಥರನೇ ಮಾಡಿಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಇಷ್ಟೇ ಫ್ರೆಂಡ್ಸ್ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಯಾವುದು ಚೇಂಜಸ್ ಇರಲ್ಲ ತುಂಬಾ ಚೆನ್ನಾಗಿ ನೋಡೋಕ್ಕೂ ಅಷ್ಟೇ ತುಂಬ ಲುಕ್ಕಾಗಿ ಇರುತ್ತೆ ಇವೆಲ್ಲ ಸೇಮ್ ಇರ್ತವೆ ಇವು ಯಾವುದೇ ಚೇಂಜಸ್ ಇರಲ್ಲ ಫ್ರೆಂಡ್ಸ್ ಇವೆಲ್ಲ ಸೇಮ್ ಇರುತ್ತೆ ಈಗ ಕಟ್ಟಿಂಗನ್ನು ಮಾಡ್ತೀನಿ ನೋಡಿ ನೀವು ಅನ್ಕೊಬೋದು ಚೆನ್ನಾಗಿ ಕೂರುತ್ತಾ ಇಲ್ವಾ ಅಂತ ಖಂಡಿತವಾಗ್ಲೂ ಚೆನ್ನಾಗೇ ಕೂರುತ್ತೆ ತುಂಬ ಏನು ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಈ ಕಡೆಗೆ ಮಾಡ್ತಾ ಇದ್ದೀನಿ ಏನು ಮಾರ್ಕ್ ಇತ್ತೋ ಅದನ್ನು ಬಿಟ್ಟು ಸ್ವಲ್ಪ ಈ ಕಡೆಗೆ ಮಾಡಿದೆ ನಾನು ಮತ್ತು 4 ಲೇಯರ್ ಮಾತ್ರ ತೆಗೆದುಕೊಂಡು ಸ್ವಲ್ಪ ಒಳಗೆ ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ಯಾವುದೇ ಒಂದು ಶೋಲ್ಡರ್ ಆ ಥರ ಏನಿರಲ್ಲ ನಾರ್ಮಲ್ ಆಗಿ ಹಿಂಗೆ ಇರುತ್ತೆ ನೀವು ಬೇಕು ಅಂದರೆ ನಾವು ಇದನ್ನು ಮಾಡ್ದಲ್ಲೇ ಮಾಡ್ಬೋದು ಆದರೆ ಬ್ಯಾಕನ್ನು ನಾವು ಡಿಸೈನ್ ಕೊಡೋಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ ಇಲ್ಲಿ ಶೋಲ್ಡರನ್ನು ಕಟ್ ಮಾಡ್ತೀನಿ ಆಮೇಲೆ ಕಂಪಲ್ಸರಿ ನೀವು ಈ ಥರ ಕಟ್ ಮಾಡಲೇಬೇಕು ಫ್ರೆಂಡ್ಸ್ ಈ ಡಿಸೈನ್ಗೆ ಅಂತಲ್ಲ ಕಟ್ ಮಾಡಲೇಬೇಕು ಆವಾಗಲೇ ಶೋಲ್ಡರ್ ಹತ್ರ ನಮ್ಮದು ನೀಟ್ ಫಿನಿಷಿಂಗ್ ಅನ್ನೋದು ಬರೋದು ಫ್ರಂಟಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ನಾನು ಫ್ರಂಟು ಮತ್ತು ಬ್ಯಾಕು ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡಲ್ಲ ಡೈರೆಕ್ಟಾಗಿ ಸ್ಟಿಚಿಂಗನ್ನು ಮಾಡ್ತೀನಿ ನೋಡಿರೋಂತೆ ತುಂಬ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ಇಲ್ಲಿ ಒಳಗೆ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ಟಿಚಿಂಗ್ ಮಾಡೋದ್ರಿಂದ
ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಏನು ಮಾರ್ಕ್ ಮಾಡಿದಿನೋ ಅಲ್ಲಿ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ಅದರಿಂದ ಅಷ್ಟನ್ನ ಮಾಡಿದಿನಿ ನಾವು ಇಲ್ಲಿ ಕಟ್ ಮಾಡಿದ್ರೆ ಇನ್ನ ಡೌನಿಂಗ್ ಆಗುತ್ತೆ ಈಗ ಏನು ಕಟ್ ಮಾಡಿದಿನಿ ಇಲ್ಲಿಗೆ ಕರೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ ಅದರಿಂದ ಮಿಕ್ಕಿದ ಯಾವುದು ಕೂಡ ಚೇಂಜಸ್ ಇರಲ್ಲ ಫ್ರೆಂಡ್ಸ್ ತುಂಬಾ ಒಂದು ಅರ್ಧ ಗಂಟೆಯಲ್ಲಿ ಫುಲ್ ಬ್ಲೌಸ್ ಸ್ಟಿಚ್ ಅನ್ನು ಆರಾಮಾಗಿ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ತರ ಈಜಿಯಾಗಿ ಒಂದು ಇದನ್ನ ಕಟ್ಟಿಂಗ್ ಮಾಡೋದನ್ನ ಅಂತ ಡಿಫರೆಂಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಇದು ಬ್ಯಾಕ್ ಅಲ್ಲಿ ಕೂಡ ನಾನು ಇದನ್ನ ಮಾಡಲ್ಲ ಇದನ್ನ ಯಾವುದು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ತೀನಿ ಆದ್ರೆ ಇದನ್ನ ಕಟ್ ಮಾಡಲ್ಲ ನೋಡಿ ತೋರಿಸ್ತೀನಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಲ್ಲ ಇದನ್ನ ಕಟ್ ಮಾಡ್ತೀನಿ ನೋಡಿ ಇದನ್ನು ಕೂಡ ಸೇಮ್ ನಾವೇನು ಎಷ್ಟು ಇಟ್ಕೊಂಡಿದ್ವೋ ಅಷ್ಟೇ ಶೋಲ್ಡರ್ ಇರಬೇಕಾಗುತ್ತೆ ಫ್ರೆಂಡ್ಸ್ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಕರೆಕ್ಟ್ ಬರಲ್ಲ ನೋಡಿ ಇಷ್ಟೇ ಇಟ್ಕೊಳ್ಳಬೇಕಾಗುತ್ತೆ ನಮ್ದು ಶೋಲ್ಡರ್ ಶೋಲ್ಡರ್ ಎರಡನ್ನೂನು ಕರೆಕ್ಟ್ ಆಗಿ ಇರಬೇಕಾಗುತ್ತೆ ಎಷ್ಟು ಇದೆಯೋ ಅಷ್ಟನ್ನ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಶೋಲ್ಡರ್ ಇದರ ಶೋಲ್ಡರ್ ಇದರ ಶೋಲ್ಡರ್ ಎರಡು ಕರೆಕ್ಟ್ ಆಗಿ ಇರಬೇಕು ಅದರಿಂದ ಇವರಿಗೂ ಕೂಡ ಡೀಪ್ ಇಡ್ತಾರೆ ಅದರಿಂದ ನಾನು ಏನು ಮಾಡ್ತಾ ಇದ್ದೀನಿ ಇಷ್ಟನ್ನ ಇಡ್ತೀನಿ ಸುಮ್ಮನೆ ಇಲ್ಲಿ ಒಂದು ಮಾರ್ಕ್ ಅನ್ನು ಹಾಕಿದ್ದೀನಿ ನೀವು ಬೇಕು ಅಂದರೆ ಒಂದು ಸ್ವಲ್ಪ ಶೇಪ್ ಅನ್ನು ಈ ಥರ ಮಾಡ್ಕೊಳ್ಳಿ ಈ ಥರ ನಾವು ಯಾವ ಶೇಪ್ ಬೇಕಾದ್ರೂ ಹಾಕೊಬೋದು ಫ್ರೆಂಡ್ಸ್ ಹಂಗೇನಿಲ್ಲ ಇವರು ಬ್ರಾಡ್ ಇರ್ತಾರೆ ಅದರಿಂದ ಸೇಮ್ ಅವ್ರಿಗೆ ಹೊಲಿದಂತಹ ಡಿಸೈನೇ ಇವ್ರಿಗೂ ಹೊಲಿಬೇಕಂತೆ ಅದರಿಂದ ಕಟ್ಟಿಂಗನ್ನು ಮಾಡಿದ್ದೀನಿ ಇದಕ್ಕೆ ಯಾವುದೇ ಸ್ಲೀವ್ ಅಟ್ಯಾಚ್ ಇರೋದಿಲ್ಲ ಫ್ರೆಂಡ್ಸ್ ಇಷ್ಟೇ ಬ್ಲೌಸ್ ಕಟ್ಟಿಂಗ್ ನಾನು ಸ್ಟಿಚಿಂಗ್ ಕೂಡ ತೋರಿಸಿದ್ದೆ ಆಲ್ರೆಡಿ ಕೆಲವರು ನೋಡಿರ್ತೀರ ಕೆಲವರು ನೋಡಿರಲ್ಲ ಇಷ್ಟೇ ಇದಕ್ಕೆ ನಾವು ಇನ್ನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇಷ್ಟನ್ನು ಅಟ್ಯಾಚ್ ಮಾಡಿದ್ರೆ ಮುಗೀತು ನೋಡಿ ಇಷ್ಟೇ ಕಟ್ಟಿಂಗ್ ತೀರಾ ಸಿಂಪಲ್ ಅಂದರೆ ಸಿಂಪಲ್ ಯಾರು ಬೇಕಾದರೂ ಸ್ಟಿಚ್ ಮಾಡ್ಬೋದು ವೇರ್ ಮಾಡಿದ್ರೆ ಮಾತ್ರ ತುಂಬಾ ಎಲಿಗೆಂಟ್ ಆಗಿರ್ತೈತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಡಿಫ್ರೆಂಟ್ ಆಗಿ ಇರೋಂತಹ ಬ್ಲೌಸ್ ಕಟ್ಟಿಂಗ್ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಸ್ಟಿಚಿಂಗ್ ನಾಳೆ ಬರುತ್ತೆ ದಯವಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ಟಿಚಿಂಗ್ ಯಾವ ಥರ ಇರುತ್ತೆ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್